ನಮಸ್ಕಾರ ನನ್ನ ಹೆಸರು ಗಿರಿಜಾ ಹೆಗಡೆ ನಾನು ಕೋವಿಡ್ ಸೋಂಕಿತಳಾಗಿದ್ದು ಸುಮಾರು 8 ದಿನ ಕಾಲ ಆಸ್ಪತ್ರೆಯಲ್ಲಿ ಇತ್ತು ಈಗ ಮನೆಗೆ ಬಂದು ರಿಕವರ್ ಆಗ್ತಾ ಇದ್ದೇನೆ ನನ್ನ ಗಂಡ ಕೂಡ ಕೋವಿಡ್ ಪಾಸಿಟಿವ್ ಆಗಿದ್ರು ಅವರು 13 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಇದ್ದರು ನಾವು ಮನೆಗೆ ಬಂದ ಮೇಲೆ ನಾನು ಇಷ್ಟು ಮಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಾನು ಅನುಸರಿಸುತ್ತಾ ಇರುವಂತ ಆಹಾರ ಕ್ರಮ ಮತ್ತು ಜೀವನ ಕ್ರಮ ನಾವು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಾಗ ಡಾಕ್ಟರ್ಸ್ ಹೇಳ್ತಾರೆ ತುಂಬಾ ಪ್ರೋಟೀನ್ ಯುಕ್ತ ಆಹಾರವನ್ನು ನೀವು ಸೇವಿಸಬೇಕು ನ್ಯೂಟ್ರಿಷಿಯಸ್ ಆಗಿರಬೇಕು ನೀವು ತಿನ್ನೋ ಆಹಾರ ಜೊತೆಗೆ ಸೋಶಿಯಲ್ ಡಿಸ್ಟೆನ್ಸಿಂಗ್ ಮಾಸ್ಕ್ ಅದೆಲ್ಲ ನೀವು ಮಾಡಿ 10 ದಿನಗಳ ಕಾಲ ಮನೆಯಲ್ಲಿ ಇರಬೇಕು ಹೊರಗಡೆ ಹೋಗಬಾರದು ಅಂತ ಹೇಳ್ತಾರೆ ಹಾಗಾದ್ರೆ ಇವತ್ತು ನ್ಯೂಟ್ರಿಷನ್ ಪಾರ್ಟ್ ಪೋಸ್ಟ್ ಕೋವಿಡ್ ನ್ಯೂಟ್ರಿಷನ್ ಪಾರ್ಟ್ ನಾವು ಹೇಗೆ ಅದನ್ನ ಅನುಸರಿಸಬೇಕು ಅನ್ನೋದರ ಬಗ್ಗೆ ನಾನು ಒಂದು ಸ್ವಲ್ಪ ಮಾತಾಡ್ತೀನಿ ಇದು ನನ್ನಂತ ಡಿಸ್ಚಾರ್ಜ್ ಆಗಿ ಬಂದಿರೋ ಎಷ್ಟು ಜನಕ್ಕೆ ಉಪಯೋಗ ಆಗಬಹುದು ಅನ್ನೋ ಆಶಯ ನಂದು ಪ್ರೋಟೀನ್ ಅಂದ್ರೆ ಏನು ಪ್ರೋಟೀನ್ ಅಲ್ಲಿ ಇರೋದು ಅಮಿನೋ ಆಸಿಡ್ ಮೇನ್ಲಿ ಅದು ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಕರೀತಾರೆ ಅಮಿನೋ ಆಸಿಡ್ಸ್ ಅನ್ನು ಸೋ ನಮ್ಮ ದೇಹಕ್ಕೆ ಅತ್ಯವಶ್ಯಕವಾಗಿದ್ದು ಪ್ರೋಟೀನ್ ಎಲ್ಲೆಲ್ಲಿ ಸಿಗುತ್ತೆ ಪ್ರೋಟೀನ್ ಮೇನ್ಲಿ ಡೈರಿ ಪ್ರಾಡಕ್ಟ್ಸ್ ಅಲ್ಲಿ ಸಿಗುತ್ತೆ ಅಂದ್ರೆ ಹಾಲು ಮೊಸರು ಬೆಣ್ಣೆ ತುಪ್ಪ ಚೀಸ್ ಅದರಲ್ಲಿ ಆಮೇಲೆ ಮೊಟ್ಟೆ ಮಾಂಸ ಕಾಳುಗಳು ಇದರಲ್ಲೇ ಎಲ್ಲದರಲ್ಲೂ ಪ್ರೋಟೀನ್ ಸಿಗುತ್ತೆ ಅದನ್ನ ನಾವು ದೇಹದಲ್ಲಿ ಹೇಗೆ ಅದನ್ನ ಸೇರಿಸಬೇಕು ಎಷ್ಟೆಷ್ಟು ಸೇರಿಸಬೇಕು ಯಾವ ಯಾವ ರೀತಿ ಸೇರಿಸಬೇಕು ಅನ್ನೋದನ್ನ ನಾನು ಇವತ್ತು ನಿಮ್ಮ ಜೊತೆಗೆ ಹಂಚಿಕೊಳ್ಳುತ್ತೀನಿ ನಾನು ಯಾವುದೇ ಡೈಟಿಷಿಯನ್ ಅಲ್ಲ ಎಕ್ಸ್ಪರ್ಟ್ ಅಲ್ಲ ಬಟ್ ಡಾಕ್ಟರ್ ನೀಡಿದ ಸಲಹೆ ಮೇರೆಗೆ ನನಗೆ ಏನು ಗೊತ್ತೋ ಅದನ್ನ ನಿಮ್ಮತ್ರ ಹಂಚಿಕೊಳ್ಳತಾ ಇದೀನಿ ಮುಖ್ಯವಾಗಿ ಇಮ್ಯುನಿಟಿ ಕಡಿಮೆ ಆಗಿರುತ್ತೆ ಕೋವಿಡ್ ಅಟ್ಯಾಕ್ ಆದಾಗ ಸೋ ಇಮ್ಯುನಿಟಿ ಹೆಚ್ಚಾಗೋದಿಕ್ಕೆ ಪ್ರೋಟೀನ್ ಬೇಕೇ ಬೇಕು ಅಮಿನೋ ಆಸಿಡ್ಸ್ ಬೇಕೇ ಬೇಕು ಅಮಿನೋ ಆಸಿಡ್ಸ್ ನ ಮುಖ್ಯ ಕೆಲಸ ಅಂದ್ರೆ ವೇರ್ ಅಂಡ್ ಟೇರ್ ಆಗಿರೋ ಬಾಡಿ ಟಿಶ್ಯೂಸ್ ಅನ್ನು ಬಿಲ್ಡ್ ಅಪ್ ಮಾಡುತ್ತೆ ನನಗೆ 2 ಕೆಜಿ ಲಾಸ್ ಆಯ್ತು ನನ್ನ ಹಸ್ಬೆಂಡ್ ಗೆ 10 ಕೆಜಿ ಲಾಸ್ ಆಗಿದೆ ಸೋ ನಾವು ಮತ್ತೆ ನಮ್ಮ ದೇಹವನ್ನು ಪುನರುಜ್ಜೀವನಗೊಳಿಸಿಕೊಳ್ಳೋದು ಹೇಗೆ ಅಂದ್ರೆ ಅಲೀನ್ ಮಾಸ್ ಲಾಸ್ ಆಗಿದ್ದನ್ನ ನಮ್ಮ ಬಾಡಿ ಟಿಶ್ಯೂಸ್ ಲಾಸ್ ಆಗಿದ್ದನ್ನ ಅದನ್ನ ಮತ್ತೆ ಬಿಲ್ಡ್ ಮಾಡ್ಕೋಬೇಕು ಅದಕ್ಕೆ ಪ್ರೋಟೀನ್ ಯುಕ್ತ ಆಹಾರ ಬೇಕು ಬೆಳಗ್ಗೆ ಎದ್ದ ತಕ್ಷಣ ನಾವು ಒಂದು ಗ್ಲಾಸ್ ಬಿಸಿ ನೀರಿಗೆ ಜೇನುತುಪ್ಪ ನಿಂಬೆಹಣ್ಣು ಒಂದು ಚಿಟಿಕೆ ಸಿನಮನ್ ಪೌಡರ್ ಅನ್ನು ಹಾಕೊಂಡು ಕುಡಿತೀವಿ ಇದರಿಂದ ವಿಟಮಿನ್ ಸಿ ಹೈಡ್ರೇಷನ್ ಮತ್ತೆ ಬ್ಲಡ್ ಥಿನ್ನರ್ ಸಿನಮನ್ ಇಸ್ ಅ ನ್ಯಾಚುರಲ್ ಬ್ಲಡ್ ಥಿನ್ನರ್ ಸೋ ಅದಿಷ್ಟನ್ನ ನಾವು ತಗೊಳ್ತೀವಿ ಅದಾದ ನಂತರ ಅರ್ಧ ಗಂಟೆವರೆಗೆ ಅರ್ಧ ಗಂಟೆಯ ಒಳಗೆ ಒಂದು ಸ್ವಲ್ಪ ವಾಕು ಒಂದು ಸ್ವಲ್ಪ ಪ್ರಾಣಾಯಾಮ ಒಂದು ಸಾಧ್ಯ ಆದಷ್ಟೇ ಮನೆಯಲ್ಲೇನೆ ಎಲ್ಲೆಲ್ಲಿ ಸಾಧ್ಯನೋ ಅದಿಷ್ಟೇ ಜಾಗದಲ್ಲಿ ಅಡ್ಡಾಡಿ ಒಂದು ಸ್ವಲ್ಪ ವಾರ್ಮ್ ಅಪ್ ಎಕ್ಸಸೈಸ್ ಸಾಧ್ಯ ಆದ್ರೆ ಇದು ಮೊದಲ 5-6 ದಿವಸದವರೆಗೆ ಸಾಧ್ಯನೇ ಇಲ್ಲ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಅದರ ನಂತರ ಏನೇನಾಗುತ್ತೆ ಅಂತ ಈ ಜೇನುತುಪ್ಪ ನೀರು ಕುಡಿದಾದ ನಂತರ ಅರ್ಧ ಗಂಟೆಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಡೇ ಆಫ್ ಯುವರ್ ಫುಡ್ ಈಸ್ ಬ್ರೇಕ್ಫಾಸ್ಟ್ ಸೊ ಈಟ್ ಲೈಕ್ ಅ ಕಿಂಗ್ ಆರ್ ಕ್ವೀನ್ ಅಂತ ಹೇಳ್ತಾರೆ ಸೊ ಬ್ರೇಕ್ಫಾಸ್ಟ್ ಅನ್ನ ನಾವು ದೋಸೆ ಇಡ್ಲಿ ಅಥವಾ ಉಪ್ಮಾ ಇದು ಮೂರರಲ್ಲಿ ನಾನು ಆಲ್ಟರ್ನೇಟಿವ್ ಅನ್ನ ಹುಡುಕ್ತಾ ಇರ್ತೀನಿ ಏನೇನು ಇದರಲ್ಲೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ ದೋಸೆಯಲ್ಲೂ ಕೂಡ ನಾನು ಬಳಸೋದು ರಾಗಿ ದೋಸೆ ರವಾ ದೋಸೆ ಅಕ್ಕಿ ದೋಸೆ ಅದರಲ್ಲಿ ಪ್ರತಿಯೊಂದಕ್ಕೂ ಕಾಮನ್ ಆಗಿ ಕಡಲೆಬೇಳೆ ಸೋಯಾ ಉದ್ದಿನಬೇಳೆ ಮೆಂತ್ಯ ಅವಲಕ್ಕಿ ಅಕ್ಕಿ ಅಥವಾ ರಾಗಿ ಅಥವಾ ರವೆ ಇದಿಷ್ಟನ್ನ ನಾನು ಬಳಸೇ ಬಳಸ್ತೀನಿ ಅದರಲ್ಲೂ ಉದ್ದಿನಬೇಳೆಯನ್ನ ಸಿಪ್ಪೆ ಸಹಿತವಾಗಿರೋ ಉದ್ದಿನಬೇಳೆಯನ್ನ ನಾನು ಬಳಸ್ತಾ ಇದ್ದೀನಿ ಅದರಲ್ಲಿ ಹೆಚ್ಚು ಪೋಷಕಾಂಶ ಇರುತ್ತೆ ಅಂತ ಹೇಳ್ತಾರೆ ಸೊ ಇದಿಷ್ಟರ ಕಾಂಬಿನೇಷನ್ ನ ದೋಸೆ ಅಥವಾ ಇಡ್ಲಿ ಅಥವಾ ಉಪ್ಮಾ ಉಪ್ಮಾವನ್ನು ತುಂಬಾ ತರಕಾರಿಯನ್ನ ಹಾಕ್ತೀನಿ ಇಡ್ಲಿ ಮಾಡೋದಾದ್ರೂ ಕೂಡ ಅದಕ್ಕೂ ಕೂಡ ಸೋಯಾ ಕಾಳುಗಳನ್ನ ಹಾಕ್ತೀನಿ ಉದ್ದಿನ ಬೇಳೆ ಜೊತೆ ಅಕ್ಕಿ ಜೊತೆ ಸೊ ಮೆಂತ್ಯನ ಹಾಕ್ತೀನಿ ಇದೆಲ್ಲದರಿಂದ ಒಂದು ಬ್ಯಾಲೆನ್ಸ್ಡ್ ಬ್ರೇಕ್ಫಾಸ್ಟ್ ನಮಗೆ ಸಿಗುತ್ತೆ ಇದರ ಜೊತೆಗೆ ಚಟ್ನಿ ಮಾಡುವಾಗ ಹೆಚ್ಚು ಕೊತ್ತಂಬರಿ ಸೊಪ್ಪು ಹೆಚ್ಚು ಪುದೀನ ಸೊಪ್ಪು ಮತ್ತು ಒಗ್ಗರಣೆಗೆ ಹೆಚ್ಚು ಕರಿಬೇವನ್ನ ಹಾಕಿ ಆ ಚಟ್ನಿ ಕೂಡ ನಮ್ಮ ನ್ಯೂಟ್ರಿಷನ್ ಪಾರ್ಟ್ ಅನ್ನ ಅದು ಬೂಸ್ಟ್ ಮಾಡಬೇಕು ಅದರಲ್ಲಿ ಐರನ್ ಸಿಗುತ್ತೆ ನಮಗೆ ಕೊತ್ತಂಬರಿ ಸೊಪ್ಪು ಪುದೀನದಲ್ಲಿ ತುಂಬಾ ಅವಶ್ಯಕ ಅದು ಕೊಬ್ಬರಿಯಲ್ಲೂ ಕೂಡ ಪ್ರೋಟೀನ್ ಇರುತ್ತೆ ಇದಾದ್ಮೇಲೆ 10:30 ಹೊತ್ತಿಗೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಒಂದ್ ಸ್ವಲ್ಪ ರೆಸ್ಟ್ ತಗೊಳ್ಳಬೇಕು ಒಂದು ಚಿಕ್ಕ ಚಿಕ್ಕ ಕೆಲಸ ಮಾಡಿದ್ರು ಕೂಡ ನಮ್ಮ ಬಾಡಿ ತುಂಬಾ ಟೈರ್ಡ್ ಆಗುತ್ತೆ ಸಿಕ್ಕಾಪಟ್ಟೆ ಬೆವರುತ್ತೆ ಮೈ ಈಗಲೇ ನಾನು ಇಷ್ಟು ಮಾತಾಡ್ತಾ ಇದ್ರೆ ನನಗೆ ಬೆವರ್ತಾ ಇದೆ ಸೊ ಒಂದ್ ಸ್ವಲ್ಪ ರೆಸ್ಟ್ ತಗೊಂಡು 10:30 ಹೊತ್ತಿಗೆ ನಾನು ಏನ್ ಮಾಡ್ತೀನಿ ಅಂದ್ರೆ ಹಾಲಿಗೆ ಖರ್ಜೂರದ ಚೂರುಗಳು ಒಣದ್ರಾಕ್ಷಿ ಚೂರುಗಳು ಮತ್ತು ಅಂಜೂರದ ಚೂರುಗಳನ್ನು ಹಾಕಿ ಚೆನ್ನಾಗಿ ಕುದಿಸ್ತೀನಿ ಒಂದು 8-10 ಖರ್ಜೂರ ಒಂದು 10 ದ್ರಾಕ್ಷಿ ಒಂದು ಇಡೀ ಸ್ಲೈಸ್ ಆಫ್ ಫಿಗ್ ಅದನ್ನ ಹಾಕಿ ಕುದಿಸ್ತೀನಿ ಅದಕ್ಕೆ ಅಷ್ಟು ಕಟ್ ಫ್ರೂಟ್ಸ್ ಅನ್ನ ಹಾಕಿ ಒಂದ್ ಸ್ವಲ್ಪ ಮ್ಯಾಶ್ ಮಾಡ್ತೀನಿ ಕೈಯಲ್ಲಿ ಅದು ಪೋರೇಜ್ ತರ ಆಗುತ್ತೆ ಸೊ ಅದು ಕೂಡ ಈ ಹಿಮೋಗ್ಲೋಬಿನ್ ನಮ್ಮ ದೇಹಕ್ಕೆ ಕೊಡೋದಿಕ್ಕೆ ಡೇಟ್ಸ್ ಖರ್ಜೂರ ಒಣದ್ರಾಕ್ಷಿ ತುಂಬಾ ಇಂಪಾರ್ಟೆಂಟ್
ಹಾಗಾಗಿ ಅದು ನಮಗೆ ಜಾಸ್ತಿ ಸಿಗುತ್ತೆ ಮತ್ತೆ ಡೇಟ್ಸ್ ಅಲ್ಲಿ ಜಿಂಕ್ ಕೂಡ ಇದೆ ಕೋವಿಡ್ ರೋಗಿಗಳಿಗೆ ಚೇತರಿಕೆ ನಂತರ ಕೂಡ ಜಿಂಕ್ ಟ್ಯಾಬ್ಲೆಟ್ ಅನ್ನು ಕಂಟಿನ್ಯೂ ಮಾಡ್ತಾರೆ ನ್ಯಾಚುರಲ್ ಸೋರ್ಸಸ್ ಡೇಟ್ಸ್ ಅದನ್ನು ಕೂಡ ತಿಂತೀನಿ ಈ ಪೋರಿಜನ ತಿಂದಾಗಿ ಮತ್ತೆ ರೆಸ್ಟ್ ಮಾಡ್ತೀನಿ ಸ್ವಲ್ಪ ಹೊತ್ತು ನಂತರ ಅಡಿಗೆನಲ್ಲಿ ಲಂಚ್ ಅಲ್ಲಿ ಪುಟ್ಟ ರಾಗಿ ಮುದ್ದೆ ಅಥವಾ ಒಂದು ಚಪಾತಿ ಅಥವಾ ಅನ್ನ ಅದರ ಜೊತೆಗೆ ಅನ್ನ ಎಲ್ಲಾ ತರಕಾರಿಗಳನ್ನು ಹಾಕಿದ ಸಾಂಬಾರು ಮೊಳಕೆ ಕಾಳು ಮತ್ತೆ ಮೊಳಕೆ ಕಾಳು ಹೆಸರು ಕಾಳು ಮಡಿಕೆ ಕಾಳು ಕಡ್ಲೆ ಕಾಬೂಲ್ ಕಡ್ಲೆ ಯಾವುದಾದರೂ ಒಂದೋ ಎರಡೋ ಅಥವಾ ಅಷ್ಟು ಕಾಂಬಿನೇಷನ್ ನ ತರಕಾರಿ ಹಾಕಿರೋ ಸಾಂಬಾರ್ ಜೊತೆಗೆ ಒಂದು ಸೊಪ್ಪು ಮತ್ತೆ ಕಾಳು ಹಾಕಿರೋ ಪಲ್ಯ ಆ ಪಲ್ಯಕ್ಕೂ ಕೂಡ ಎಷ್ಟು ಸಾಧ್ಯನೋ ಅಷ್ಟು ಸೊಪ್ಪನ್ನ ಸೇರಿಸಿ ಕಾಂಬಿನೇಷನ್ ರುಚಿನೂ ಸಿಗುತ್ತೆ ನಮಗೆ ಪೋಷಕಾಂಶನೂ ಸಿಗುತ್ತೆ ಅದರ ಜೊತೆಗೆ ನಾವು ಹವ್ಯಕರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಒಂದು ತಂಬುಳಿ ಕೂಡ ಮಾಡ್ತೀವಿ ಅದು ಕೂಡ ಮಜ್ಜಿಗೆ ಹಂಚಿದ್ದು ಅದರಲ್ಲೂ ಕೂಡ ಪ್ರೋಟೀನ್ ಸಿಗುತ್ತೆ ಮತ್ತು ದೇಹವನ್ನ ಕೂಲ್ ಮಾಡುತ್ತೆ ಇಟ್ಸ್ ಅ ಕೂಲಂಟ್ ತಂಬುಳಿ ಅನ್ನೋದು ಅದಿಷ್ಟನ್ನ ಮಾಡ್ತೀನಿ ಜೊತೆಗೆ ಮೊಸರು ಅನ್ನೋದು ಅತ್ಯವಶ್ಯಕ ಪ್ರೋಬಯೋಟಿಕ್ ಅದು ನಮ್ಮ ದೇಹದಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನ ಜನರೇಟ್ ಮಾಡುತ್ತೆ ಸೊ ಮೊಸರನ್ನು ಕೂಡ ಬಳಸ್ತೀನಿ ಇದು ಲಂಚ್ ಪಾರ್ಟ್ ಇದನ್ನು ಕೂಡ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತಿನ್ಬೇಕು ಯಾಕಂದ್ರೆ ಜಾಸ್ತಿ ತಿಂದ ತಕ್ಷಣ ಡೈಜೆಸ್ಟಿವ್ ಸಿಸ್ಟಮ್ ಕಡೆಗೇನೆ ಜಾಸ್ತಿ ನಮ್ಮ ದೇಹ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಆಕ್ಸಿಜನ್ ಲೆವೆಲ್ ಕಡಿಮೆ ಬರುತ್ತೆ ನೀವು ನೋಡಿಬೇಕಾದ್ರೆ ಊಟ ಆದ ತಕ್ಷಣ ನೀವು ಆಕ್ಸಿಮೀಟರ್ ಅಲ್ಲಿ ಚೆಕ್ ಮಾಡಿದ್ರೆ 91-92 ಬರುತ್ತೆ ಹೆಂಗಸರಿಗೆ ಜಾಸ್ತಿ ಇರುತ್ತೆ ಆಕ್ಸಿಜನ್ ಲೆವೆಲ್ ಬಟ್ ಗಂಡಸರಿಗೆ ತುಂಬಾ ಡ್ರಾಪ್ ಆಗುತ್ತೆ 91-92 ಸೊ ಡೋಂಟ್ ಓವರ್ ಈಟ್ ಅನ್ನೋದು ಇಟ್ಸ್ ಅ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಫಾರ್ ಆಲ್ ದೀಸ್ ಥಿಂಗ್ಸ್ ಸೊ ಡೋಂಟ್ ಓವರ್ ಇಟ್ ಸ್ಮಾಲ್ ಸ್ಮಾಲ್ ಪೋರ್ಷನ್ ಅಲ್ಲಿ ಸ್ಮಾಲ್ ಸ್ಮಾಲ್ ಕ್ವಾಂಟಿಟಿಯಲ್ಲಿ ನೀವು ತಿಂತಾ ಇದ್ರೆ ದೇಹಕ್ಕೆ ಅಬ್ಸಾರ್ಬಿಂಗ್ ಕೆಪಾಸಿಟಿ ಕೂಡ ಚೆನ್ನಾಗಿರುತ್ತೆ ಇಂಡೈಜೆಷನ್ ಆಗಲ್ಲ ನಂತರ 5 ಗಂಟೆಗೆ ಸ್ನಾಕ್ಸ್ ಅದರಲ್ಲಿ ನಾನೊಂದು ಪ್ರೋಟೀನ್ ಡ್ರಿಂಕ್ ಅದು ಮೆಡಿಕಲ್ ಸ್ಟೋರ್ಸ್ ಅಲ್ಲಿ ಸಿಗುತ್ತೆ ಪ್ರೋಟೀನ್ ಡ್ರಿಂಕ್ ಅನ್ನ ಚೆನ್ನಾಗಿ ಬಿಸಿಲು ಒಂದು ಬಿಸಿಲು ಊಟ ಹಾಲಿಗೆ ಪ್ರೋಟೀನ್ ಮಿಕ್ಸ್ ಅನ್ನ ಹಾಕಿ ಅದ್ರ ಜೊತೆಗೆ 2 ಸ್ಲೈಸ್ ಆಫ್ ಫಿಗ್ ಒಂದು ಸ್ಲೈಸ್ ಆಫ್ ಪೀನಟ್ ಬಟರ್ ಅನ್ನ ಸವರಿರುವಂತಹ ಹೋಲ್ ವೀಟ್ ಬ್ರೆಡ್ ಅನ್ನ ಮೈದಾ ಬಳಸಿಲ್ಲ ಸಾದಾ ಬ್ರೆಡ್ ಅಲ್ಲಿ ಮೈದಾ ಇರುತ್ತೆ ಸೊ ಅದನ್ನ ನಾನು ಬಳಸ್ತಾ ಇಲ್ಲ ಅದು ಬಿಸಿ ಪ್ರೋಟೀನ್ ಯುಕ್ತ ಹಾಲು ಒಂದ್ ಸ್ಲೈಸ್ ಆಫ್ ಪೀನಟ್ ಬಟರ್ ಹಾಕಿರುವಂತ ಬ್ರೆಡ್ ಮತ್ತೆ 1 ಅಥವಾ 2 ಸ್ಲೈಸ್ ಆಫ್ ಫಿಗ್ ಇಷ್ಟ ಆದ್ಮೇಲೆ ಸಾಯಂಕಾಲ ಒಂದು ಚಿಕ್ಕ ವಾಕ್ ಮಾಡಲೇಬೇಕು ಪ್ರಾಣಾಯಾಮ ಮಾಡಲೇಬೇಕು ಕಪಾಲ್ಭಾತಿ ಮಾಡಲೇಬೇಕು ಬರೀ ನ್ಯೂಟ್ರಿಷನ್ ಪಾರ್ಟ್ ಅಂತ ತಗೊಂಡ್ರೆ ದೇಹಕ್ಕೆ ಅದನ್ನ ಅಬ್ಸಾರ್ಬ್ ಮಾಡೋಕೆ ನಮಗೆ ಫಿಸಿಕಲಿ ನಾವು ಆಕ್ಟಿವ್ ಇದ್ರಷ್ಟೇನೆ ಅದು ಸಾಧ್ಯ ಇಲ್ಲಾಂದ್ರೆ ಸುಮ್ಮನೆ ನಾವು ಅಬ್ಸಾರ್ಬ್ ಆಗದೆ ಪ್ರೋಟೀನ್ ಎಲ್ಲ ನಮ್ಮ ಬಾಡಿಯಿಂದ ಹೊರಟೋಗುತ್ತೆ ಹಾಗಾಗಿ ಸಂಜೆ ಒಂದು ಸಣ್ಣ ವಾಕು ಅಥವಾ ಯೋಗ ಅಥವಾ ಪ್ರಾಣಾಯಾಮ ಸಾಧ್ಯ ಆದಷ್ಟು ತುಂಬಾ ಸುಸ್ತಾಗೋಲ್ಲ 10 ನಿಮಿಷ ಮಾಡಿ ಬಟ್ ಮಾಡಿ ಇಷ್ಟಾದ್ಮೇಲೆ ರಾತ್ರಿ ಊಟ ಸ್ವಲ್ಪ ಲೈಟ್ ಆಗಿರಲಿ 5 ರಾಗಿ ದೋಸೆ ಅಥವಾ ಖಿಚಡಿ ಎಲ್ಲ ಬೇಳೆಗಳನ್ನ ಹಾಕಿರುವಂತಹ ಅಕ್ಕಿಯನ್ನು ಹಾಕಿರುವಂತಹ ಕಿಚಡಿ 1 ಸ್ಪೂನ್ ಆಫ್ ತುಪ್ಪ ಹಾಕೊಳ್ಳಿ ಒಗ್ಗರಣೆಗೆ ಚೆನ್ನಾಗಿ ಅಥವಾ ಕಿಚಡಿ ಇಲ್ಲ ಅಂದ್ರೆ ನೀವು ಎಲ್ಲಾ ತರಕಾರಿಯನ್ನು ಹಾಕಿರುವಂತ ಒಂದು ಸಣ್ಣ ಪಲಾವ್ ತರದ್ದು ವಿತ್ ರಾಯ್ತ ಇದ್ಯಾವುದು ಕಿಚಡಿ ಪಲಾವ್ ಯಾವುದೇ ಇದ್ರು ಕೂಡ ವಿತ್ ರಾಯ್ತ ಸೊ ಇದಿಷ್ಟನ್ನ ನಾವು ಮಾಡ್ಕೊಂಡು ಬಂದ್ರೆ ನಿಮ್ಮ ನ್ಯೂಟ್ರಿಷನ್ ಪಾರ್ಟ್ ಅನ್ನೋದು ಒಂದು ಮರ್ತೆ ಮೊಟ್ಟೆಯನ್ನ ತಿನ್ಲೇಬೇಕು ದಿನದಲ್ಲಿ 1 ಅಥವಾ 2 ಮೊಟ್ಟೆಯನ್ನ ತಿನ್ಲೇಬೇಕು ನಾನ್ ವೆಜ್ ಅನ್ನ ತಿನ್ನುವಂತವರು ಡಾಕ್ಟರ್ಸ್ ಹೇಳಿದ ಹಾಗೆ ಚಿಕನ್ ಅಥವಾ ಫಿಶ್ ಅನ್ನ ತಿನ್ಬೇಕು ಅಂತ ಹೇಳ್ತಾರೆ ಬಟ್ ನಾನ್ ವೆಜ್ ತಿಂದೇ ಇರೋರಿಗೆ ಈ ಸಿಂಪಲ್ ಆಗಿರುವಂತ ರೆಸಿಪಿಗಳು ಅಥವಾ ನಾನು ಬಳಸುವಂತ ಹೇಳಿದಂತ ಆಹಾರ ಕ್ರಮ ಉಪಯೋಗ ಆಗತ್ತೆ ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ಮೇಲೆ ಏನ್ ಹೇಳೋದು ಸ್ಟೀಮಿಂಗ್ ಮಾಡ್ತಾ ಇರಿ ಆಮೇಲೆ ಬಿಸಿ ನೀರು ಕುಡಿತಾ ಇರಿ ವಾಕು ಪ್ರಾಣಾಯಾಮ ಕಪಾಲ್ಭಾತಿ ಟ್ಯಾಬ್ಲೆಟ್ಸ್ ಅನ್ನ ತಪ್ಪಿಸಬೇಡಿ ಬ್ಲಡ್ ಥಿನ್ನರ್ಸ್ ತಗೊಳ್ಳೇಬೇಕು ರೆಮಿಡಿಸಿವರ್ ಇಂಜೆಕ್ಷನ್ ಕೊಟ್ಟರೆ ಬ್ಲಡ್ ಥಿಕ್ ಆಗುತ್ತೆ ದಯವಿಟ್ಟು ಬ್ಲಡ್ ಥಿನ್ನರ್ಸ್ ಅನ್ನ ನಿಮ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದಾರ ಅಂತ ಹೇಳ್ಕೊಂಡು ದಯವಿಟ್ಟು ನಿಮ್ ಡಾಕ್ಟರ್ ನ ಕನ್ಸಲ್ಟ್ ಮಾಡಿ ಆಮೇಲೆ ಪ್ರೋನಿಂಗ್ ಪೊಸಿಷನ್ ಅಲ್ಲಿ ಹೆಚ್ಚು ಮಲ್ಕೊಂಡ್ರೆ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗುತ್ತೆ ಊಟ ಆದ್ಮೇಲೆ ಮಲ್ಕೊಳಕಾಗಲ್ಲ ಹಾಗಾಗಿ ಪ್ರೋನಿಂಗ್ ಪೊಸಿಷನ್ ಕೊಟ್ಟರು ಆಕ್ಸಿಜನ್ ಹೆಚ್ಚಾಗಲ್ಲ ಹೊಟ್ಟೆ ತುಂಬಿರುತ್ತೆ ಮಲ್ಕೊಳಕಾಗಲ್ಲ ಹಾಗಾಗಿ ಆಮೇಲೆ ಆಕ್ಸಿಮೀಟರ್ ನ ಹತ್ರ ಇಟ್ಕೊಂಡು ಅವಾಗ ಅವಾಗ ಆಕ್ಸಿಜನ್ ಲೆವೆಲ್ ಅನ್ನ ಚೆಕ್ ಮಾಡ್ಕೊಳ್ಳಿ ರಾತ್ರಿ ಅದರಲ್ಲೂ ಇಂಪಾರ್ಟೆಂಟ್ ಆಗಿ ರಾತ್ರಿ ಚೆಕ್ ಮಾಡ್ತಾ ಇರಿ ದೆನ್ ಫ್ರೈಡ್ ಫುಡ್ ತಿನ್ಬೇಡಿ ಬೇಕರಿ ಪ್ರಾಡಕ್ಟ್ಸ್ ಅನ್ನ ತಿನ್ಬೇಡಿ ಮಾಸ್ಕ್ ಅನ್ನ ಹಾಕೊಂಡಿರಿ ಎಲ್ಲಾದ್ರೂ ನೀವು ಮನೆ ಹತ್ರ ಗೇಟಿಂದ ಹತ್ರ ಹೋಗೋವಾಗ್ಲೂ ಯಾಕೆಂದ್ರೆ ನಮ್ಮಲ್ಲಿ ಎಲ್ಲೋ ಒಂಚೂರು ಉಳಿ ಹೋಗಿರೋ ಅಂಶ ಇನ್ನೊಬ್ಬರಿಗೆ ನಾವು ಹಂಚೋದು ಬೇಡ ನಾವು ಕೂಡ ರೆಸ್ಪಾನ್ಸಿಬಲ್ ಆಗಿರೋಣ ಚಂದ ಹಾಡು ಕೇಳಿ ವಿಶ್ರಾಂತಿ ತಗೊಳ್ಳಿ ಬುಕ್ಸ್ ಅನ್ನು ಓದಿ ಟಿವಿ ನೋಡಿ ನೆಟ್ಫ್ಲಿಕ್ಸ್ ಅಮೆಜಾನ್ ಪ್ರೈಮ್ ಏನೆಲ್ಲ ಇದೆ ಈಗ ಸಹಾಯಕ್ಕೆ ಎಲ್ಲಕ್ಕಿಂತ ಧೈರ್ಯವಾಗಿರಿ ತುಂಬಾ ಧೈರ್ಯವಾಗಿರಿ ನೀವು ಸರ್ವೈವರ್ ನೀವು ಆಸ್ಪತ್ರೆಯಿಂದ ವಾಪಸ್ ಬಂದಿದ್ದೀರಾ ಕೋವಿಡ್ ವಿರುದ್ಧದ ಯುದ್ಧದಲ್ಲಿ ನೀವು ಗೆದ್ದು ಬಂದಿದ್ದೀರಾ ದಯವಿಟ್ಟು ಮತ್ತೆ ಇನ್ನೊಂದಂದ್ರೆ ನಿಮ್ಮ ಕೈಲಾದಷ್ಟು
ಗೈಡೆನ್ಸ್ ಕೊಡಿ ಇನ್ನೊಬ್ಬರಿಗೆ ಫೋನ್ ಕಾಲ್ ಅವರು ಮಾಡಿದ್ರೆ ರಿಸೀವ್ ಮಾಡಿ ಸಾಧ್ಯವಾದಷ್ಟು ಮಾತಾಡಿ ಇನ್ನೊಬ್ಬರಿಗೆ ನಾವು ಹೆಲ್ಪ್ ಮಾಡೋದ್ರಿಂದ ಗೈಡ್ ಮಾಡೋದ್ರಿಂದ ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ ಜೊತೆಗೆ ನಮ್ಮ ಮನಸ್ಸಿಗೆ ಕೂಡ ತುಂಬ ಸಮಾಧಾನ ಸಿಗುತ್ತೆ ಸೊ ದಯವಿಟ್ಟು ಎಲ್ಲರೂ ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ಳಿ ಈಗಿನಷ್ಟು ನಮಗೆ ಹೆಲ್ತ್ ಇಸ್ ವೆಲ್ತ್ ಅಂತ ಅನ್ಸೋದು ಇನ್ಯಾವತ್ತೂ ಅನ್ಸಿರ್ಲಿಲ್ವೇನೋ ಅನ್ನೋಷ್ಟು ಈಗ ಅನಿಸ್ತಾ ಇದೆ ಹಾಗಾಗಿ ಆರೋಗ್ಯವೇ ಭಾಗ್ಯ ದಯವಿಟ್ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಸಾಧ್ಯ ಆದರೆ ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಫೇಸ್ಬುಕ್ ಅಲ್ಲಿ ನೀವು ಶೇರ್ ಕೂಡ ಮಾಡಬಹುದು ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್